ನಮಸ್ಕಾರ, ಅಸ್ಸಲಾಮು ಅಲೈಕುಂ. ಮಲ್ಪೆಯಿಂದ ಬರುವ ಗಾಡಿ, ಮಲ್ಪೆ ಕಾರವಾರ 1 ಅವರದಿಂದ ಬರುವ ಗಾಡಿಯೆಲ್ಲ ನೀರು ಬಿಡ್ತಾ ಬರ್ತಾ ಇದೆ. ಗಾಡಿಯೆಲ್ಲ ತುಂಬ ದಿವಸದಿಂದ ನೋಡ್ತಾ ಇದ್ದೇನೆ, ಮಲ್ಪೆಯಿಂದ ಬಿಡುವ ಗಾಡಿ ಕೂಡ ನೀರು ಬಿಡ್ತಾ ಬರ್ತಾ ಉಂಟು, ಆಫ್ ಮಾಡುವುದಿಲ್ಲ. ಎಲ್ಲಿಯಾದರೂ ಮೊನ್ನೆ ಸೆರಿಪ್ ಎಸ್ಐ ಟ್ರಾಫಿಕ್ ಎಸ್ಐ ಹೇಳಿದ್ದಾನೆ, ಅಪ್ಪಿ ತಪ್ಪಿ ಗಾಡಿಯಲ್ಲಿ ಆದರೂ ನೀರು ಬಿಡ್ಕೊಂಡು ಬಂದು ಸಾರ್ವಜನಿಕರಿಂದ ನಮಗೆ ದೂರುಂಟು. ಎಲ್ಲಿಯಾದರೂ ಸಿಕ್ಕಿದ್ರೆ ಎಷ್ಟು ಫೈನ್ ಹಾಕಿದ್ರೆ ಕೂಡ ಅವರು ಬದ್ಧವಾಗಿರಬೇಕು. ಏನಂತ ಹೇಳಿದ್ರೆ ಅಷ್ಟೊಂದು ಸ್ಟಿಕ್ ಮಾಡಿದ್ದಾರೆ ಮೊನ್ನೆ ನಾವು ಹೋಗಿ ಮಾತಾಡುವಾಗ, ಮತ್ತೆ ಆದ್ಮೇಲೆ ಯಾರಿಗೆ ಹೇಳಲಿಕ್ಕೆ ಅಂತ ಕೇಳಲಿಕ್ಕಿಲ್ಲ, ಎಷ್ಟು ಬೇಕಾದ್ರೂ ಫೈನ್ ಹಾಕ್ಬೋದು ಅಂತ ಹೇಳಿದ್ದಾರೆ. ಏನಂತ ಹೇಳಿದ್ರೆ ಸಾರ್ವಜನಿಕರಿಂದ ಹಾಕಿದ್ದಂತ. ಯಾರಾದ್ರೂ ನಿಮ್ ಫ್ರೆಂಡ್ ಸರ್ಕಲ್ ಅಲ್ಲಿ, ನಮಗೆ ಈ ಗ್ರೂಪ್ ಅಲ್ಲಿ ಇಲ್ಲದ ಡ್ರೈವರ್ಗಳು, ಎಲ್ಲಿಯಾದ್ರೂ ನೀರು ಬಿಡ್ಕೊಂಡು ಬರ್ತಾ ಇದ್ರೆ ಒಂದು ಹೇಳಿ ಅವ್ರ ಹತ್ರ ಬಿಡಿ. ಲೋಕಲ್ ಗಾಡಿ, ಲೋಕಲ್ ಇದೆ, ಚಿಕ್ಕ ಚಿಕ್ಕ ಗಾಡಿ ಉಂಟು, 120-150 ಬಾಕ್ಸ್ ಇದೆ ಗಾಡಿ, 200 ಬಾಕ್ಸ್ ಇದೆ ಅಲ್ಲದೆ, ಫುಲ್ಲು ನೀರು ಬಿಡ್ಕೊಂಡು ಬರ್ತಾ ಇದ್ದಾರೆ. ಒಂದು ಈ ಸೀಸನ್ ಸ್ಟಾರ್ಟ್ ಆಗಿದೆ ನೀರು ಬಿಡ್ಕೊಂಡು ಬರೋದು. ಒಂದು ಯಾರಾದರೂ ಇದ್ರೆ ಅವರ ಗಮನಕ್ಕೆ ತನ್ನಿ. ಆದ್ಮೇಲೆ ಎಂತ ಮಾಡ್ಲಿಕ್ಕೆ ಆಗುದಿಲ್ಲ, ಎಷ್ಟು ಬೇಕಾದ್ರೂ ಫೈನ್ ಹಾಕ್ಬಹುದು ಅಂತ ಹೇಳಿದ್ದಾರೆ. ಆ ಫೈನಿಗೆ ಬದ್ದ ಆಗುದಾದ್ರೆ ಹಾಕಿರ್ಲಿ, ತೊಂದರೆ ಇಲ್ಲ, ನೀರು ಅಡ್ತಾ ಅಲ್ಲಿಂದನೇ ಬಿಟ್ಕೊಂಡು ಬರಲಿ. ಓಕೆ.